ಕ್ಯಾಬಿನೆಟ್ ನಿನ್ನೆ ಒಂದು ಕರ್ನಾಟಕದ ದೃಷ್ಟಿಯಿಂದ ಬಹುಮುಖ್ಯವಾದ ಒಂದು ವಿಷಯವನ್ನು ಕ್ಯಾಬಿನೆಟ್ದಲ್ಲಿ ನಮ್ಮ ಮಂತ್ರಿಗಳು ಡಿಸ್ಕಸ್ ಮಾಡಿದಾರಂತ ನಾನು ಪತ್ರಿಕೆಗಳ ಮೂಲಕ ತಿಳ್ಕೊಂಡೆ. ಅದು ಬೆಂಗಳೂರಿನಲ್ಲಿ ಬರುವಂಥ ಎರಡನೇ ಏರ್ಪೋರ್ಟಿನ ಬಗ್ಗೆ. ನಮಗೆಲ್ಲ ಗೊತ್ತಿರುವಂಗೆ ಬೆಂಗಳೂರು ನಮ್ಮ ಕರ್ನಾಟಕ ರಾಜಧಾನಿ ಬೆಂಗಳೂರು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿತ್ತು. ಇವತ್ತು ಅದು IT ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಕ್ಕೆ ಅದಕ್ಕೆ ಭಾಳ ಹಿಂದೆ ತೆಗೆದುಕೊಂಡಂಥ ಬೇರೆ ಬೇರೆ ಸ್ಟೆಪ್ಸ್ಗಳ ಕಾರಣ ಆಗಿದ್ದಾವೆ. ಇವತ್ತು ಬೆಂಗಳೂರಿನಲ್ಲಿ IT ಬಿಸ್ನೆಸ್ ಹೆಚ್ಚು ಬೆಳೆದಿದ್ದು ಬೆಂಗಳೂರಿನ ದಕ್ಷಿಣ ಹಾಗೂ ಬೆಂಗಳೂರಿನ ಪೂರ್ವ ಭಾಗದಲ್ಲಿ, ಅಂದರೆ ಹೊಸೂರು ರಸ್ತೆಯಲ್ಲಿ, ಸರ್ಜಾಪುರ ಮತ್ತು ವೈಟ್ ಫೀಲ್ಡ್ ಆ ಭಾಗದಾಗ. ಅದು ಆ ಭಾಗದಲ್ಲಿ ಯಾಕೆ ಬೆಳೀತಂತಂದ್ರೆ, ಮೊದಲು 1970ರ ದಶಕದಲ್ಲಿ ಅಲ್ಲಿ ಹೊಸೂರಿನ ರಸ್ತೆಯಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನಮ್ಮ ಕರ್ನಾಟಕ ಸರ್ಕಾರ ನಿರ್ಮಾಣ ಮಾಡ್ತು. ಹಂಗಾಗಿ IT ಕಂಪ್ನಿಗಳು ಹೊಸದಾಗಿ ಶುರುವಾದಾಗ ಬೆಂಗಳೂರಿನ ದಕ್ಷಿಣ ಭಾಗ, ಅಂದರೆ ಪೂರ್ತಿ ತಮಿಳ್ನಾಡಿನ ಬಾರ್ಡರ್ ಹೊಸೂರು ಹತ್ರ ಇರುವಂಥ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ತಮ್ಮ ಬೇಸರನ್ನು ಶುರು ಮಾಡಿದ್ವಿ. ಇನ್ಫೋಸಿಸ್ ಆಗಲಿ, ವಿಪ್ರೊ ಆಗಲಿ, TCS ಆಗಲಿ, ಇವೆಲ್ಲ ಕಂಪ್ನಿಗಳು ಅಲ್ಲೇ ಶುರುವಾದವು. ಅದಾದ ನಂತರ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಂಥ ಒಂದು ದೊಡ್ಡ ಪ್ರಾಜೆಕ್ಟ್ IT ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ITPL ಒಂದು ದೊಡ್ಡ ಬಿಲ್ಡಿಂಗನ್ನು ಸಿಂಗಪುರ್ ಗೌರ್ಮೆಂಟ್ ಜೊತೆ ಕೊಲಾಬ್ರೇಷನ್ ಮೇಲೆ ಮಾಡಿದರು. ಬಿಲ್ ಟು ಪ್ಲೇ ಏನದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದರು. ಅದನ್ನೈತಲ್ಲ ವೈಟ್ ಫೀಲ್ಡ್ದಲ್ಲಿ ಮಾಡಿದರು. ಅದಕ್ಕೊಂದು ದೊಡ್ಡ ಡಬಲ್ ರಸ್ತೆ ಕೂಡ ಬೆಂಗಳೂರಿನ ಏರ್ಪೋರ್ಟನ್ನ, ಯಾಕಂದ್ರೆ ಅವಾಗ ಏರ್ಪೋರ್ಟು ನಮಗೆ HAL ಏರ್ಪೋರ್ಟ್ ಇತ್ತು, ಅದರಿಂದನೂ ಕೂಡ ಸಮೀಪ ಆಗ್ತಿದ್ದಂತೆ ಆ ಭಾಗದಲ್ಲಿ ಮಾಡಿದರು. ಹಾಗಾಗಿ ಸಂಪೂರ್ಣವಾಗಿ ವೈಟ್ ಫೀಲ್ಡು ಮತ್ತು ಸರ್ಜಾಪುರ ಎಲೆಕ್ಟ್ರಾನಿಕ್ ಸಿಟಿ ಈ ಭಾಗದಲ್ಲಿ IT ಬಿಸ್ನೆಸ್ ಡೆವಲಪ್ ಆಯಿತು. ಇದರಿಂದ ಕರ್ನಾಟಕಕ್ಕೆ ಎಷ್ಟು ಲಾಭ ಆಯಿತು ಅದಕ್ಕಿಂತ ಅಷ್ಟೇ ಲಾಭ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಆಯಿತು. ಯಾಕಂದ್ರೆ ಅದು ವೈಟ್ ಫೀಲ್ಡ್ ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗುವಂಥ ದಾರಿಯಲ್ಲಿ ಇರುವಂಥ ಏರಿಯಾ. ಈ ಕಡೆ ಸರ್ಜಾಪುರ ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕೂಡ ತಮಿಳ್ನಾಡಿಗೆ ಅತಿ ಸಮೀಪ ಇರುವಂಥ, ಬಾರ್ಡ್ರಿಗೆ ಸಮೀಪ ಇರುವಂಥ ಏರಿಯಾಗಳು. ಆ ಇನ್ಫ್ರಾಸ್ಟ್ರಕ್ಚರ್ ಲೋಡು ನಮ್ಮ ಕರ್ನಾಟಕಕ್ಕೆ ಬಂದರೆ ಅದರದ್ದು ಫಾಯ್ದೆ ತಮಿಳ್ನಾಡಿಗೆ ಕೂಡ ಆಯಿತು. ಅದಾದ ನಂತರ ಮಾಡಿದಂಥ ಇನ್ನೊಂದು ಒಂದು ದೊಡ್ಡ ಡೆವಲಪ್ಮೆಂಟ್ ನಮ್ಮ ಬೆಂಗಳೂರು ದೃಷ್ಟಿಯಿಂದ, ಕರ್ನಾಟಕ ದೃಷ್ಟಿಯಿಂದ, ಹೊಸ ಏರ್ಪೋರ್ಟ್ ನಿರ್ಮಾಣ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇವತ್ತು ಏನೈತಿ ಅದರ ನಿರ್ಮಾಣ. ಆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು ಬೆಂಗಳೂರಿನ ಉತ್ತರ ಭಾಗ ದೇವನಹಳ್ಳಿಯಲ್ಲಿ ಮಾಡಿ, ಆ ದೇವನಹಳ್ಳಿಯಿಂದ ಸ್ವಲ್ಪ ದೂರ ಹೋದ್ರೆ ಆಂಧ್ರ ಪ್ರದೇಶದ ಬಾರ್ಡರ್ ಬರ್ತದೆ. ಇವತ್ತು ಅದು ಅತ್ಯಂತ ಸಕ್ಸಸ್ಫುಲ್ ಏರ್ಪೋರ್ಟ್ ಆಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದೆ. ಅದರಿಂದ ಸ್ವಲ್ಪ ದೂರದಲ್ಲಿ ಆಂಧ್ರ ಪ್ರದೇಶ ಬಾರ್ಡರ್ ಇರೋದರಿಂದ, ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಸ್ವಲ್ಪ ದೂರದಲ್ಲಿ ಆಂಧ್ರ ಪ್ರದೇಶ ಬಾರ್ಡರ್ ಇರೋದರಿಂದ, ಆಂಧ್ರ ಪ್ರದೇಶ ಗೌರ್ಮೆಂಟು ಬಾರ್ಡರ್ ಪಕ್ಕದಲ್ಲಿ ಇಂಡಸ್ಟ್ರಿಯಲ್ ಎಸೆಟ್ ಮಾಡ್ತು. ಆ ಇಂಡಸ್ಟ್ರಿಯಲ್ ಎಸೆಟ್ದಲ್ಲಿ ಇವತ್ತಿನ ಜಗತ್ತಿನ ಎಲ್ಲ ಪ್ರಮುಖ ಕಂಪ್ನಿಗಳು ತಮ್ಮ ಇಂಡಸ್ಟ್ರಿಯನ್ನಲ್ಲೇ ಹಾಕಿದ್ದಾವೆ. ಇವತ್ತು ಕಿಯಾ ಕಾರ್ ಕಂಪ್ನಿ ಇರ್ಬೋದು, ಅಥವಾ ನಮ್ಮ ಹುಬ್ಬಳ್ಳಿ ದಾಡಕ್ಕೆ ತಪ್ಪಿ ಹೋದಂಥ ದ ಹೀರೋ ಮೋಟರ್ಸ್ ಇರಲಿ, ಈ ರೀತಿಯ ಸಾಕಷ್ಟು ಕಂಪ್ನಿಗಳು ಅಲ್ಲಿ ನಮ್ಮ ಏರ್ಪೋರ್ಟ್ದಿಂದ ಸುಮಾರು 1-1.5 ಗಂಟೆ ದೂರದಲ್ಲಿ ಆಂಧ್ರ ಪ್ರದೇಶದ ಇಂಡಸ್ಟ್ರಿಯಲ್ ಪಾರ್ಕ್ ಏನೈತಿ ಆ ಪಾರ್ಕ್ದಲ್ಲಿ ತಮ್ಮ ಫ್ಯಾಕ್ಟ್ರಿ ಶುರು ಮಾಡಿದ್ರು. ಹಂಗಾಗಿ ಆ ಫ್ಯಾಕ್ಟ್ರಿ ಎಲ್ಲ ರೆವಿನ್ಯೂ ಆಂಧ್ರ ಪ್ರದೇಶಕ್ಕೆ ಹೋಗ್ತಿತ್ತು, ಅಲ್ಲಿರುವಂಥ ಜನರೇಟ್ ಆಗುವಂಥ GST ಆಗಲಿ ಬೇರೆ ಬೇರೆ ರೀತಿಯ ರೆವಿನ್ಯೂ. ಆದರೆ ಅದರಲ್ಲಿ ಇರುವಂಥ ಜನ ಅದು ಹೋಯ್ತಲ್ಲ, ಅವರು ಹುಬ್ಬಳ್ಳಿ ಬೆಂಗಳೂರಿಂದ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ, ಅದ್ರ ಇನ್ಫ್ರಾಸ್ಟ್ರಕ್ಚರ್ ಲೋಡ್ ಬೆಂಗಳೂರಿಗೆ ಬರತ್ತೆ. ಹಂಗಾಗಿ ಅದು ಏರ್ಪೋರ್ಟಿಂದ ಫಾಯ್ದೆ, ಹೆಚ್ಚಿನ ಫಾಯ್ದೆ ಆಂಧ್ರ ಪ್ರದೇಶಕ್ಕೆ ಗೌರ್ಮೆಂಟಿಗೆ ಆಗಿದೆ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿಗೆ ಇನ್ನೂ ಒಂದು ಏರ್ಪೋರ್ಟ್ ಮಾಡುವಂಥ ವಿಚಾರ ಕೂಡ ಸರ್ಕಾರ ಮಾಡತ್ತೈತೆ. ಅದು ಭಾಳ ಒಳ್ಳೆಯ ವಿಚಾರ, ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ತಮಿಳ್ನಾಡು ಗೌರ್ಮೆಂಟು ಹೊಸೂರು ಹತ್ರ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಅನ್ನೋಂಥ ವಿಚಾರ ಮುಂದಿಟ್ಟೈತೆ. ಅದನ್ನು ಅವರು ಮಾಡಲಿಕ್ಕೆ ಅವರು ಹೆಜ್ಜೆಯನ್ನು ತೆಗೆದುಕೊಳ್ತಿದ್ದಾರೆ.
ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅರಿವೋ ಜಾಗ ನೋಡಿದ್ದೇವೆ ನಾವು. ಲೋಡ್ ಹೆಚ್ಚಿರೋದು ವೈಟ್ಫೀಲ್ಡ್ ಹತ್ರ ಆ ಭಾಗದಲ್ಲಿ ಮಾಡಬೇಕು ಅಥವಾ ಬಿಡದಿಯಲ್ಲಿ ಮಾಡಬೇಕು, ತುಮಕೂರಲ್ಲಿ ಮಾಡಬೇಕು ಅಂತ ಬೇರೆ ಬೇರೆ ವಿಚಾರಗಳನ್ನ ಇಟ್ಟಿದ್ದೆ. ಇವತ್ತು ನಾವು ಕೇವಲ ಲೋಡ್ ಫ್ಯಾಕ್ಟರ್ ನೋಡಿ, ಇವತ್ತು ನಮ್ಗೆಲ್ಲರಿಗೂ ಗೊತ್ತೈತೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಡೀ ನಮ್ಮ ದೇಶದಲ್ಲೇ ಅತ್ಯಂತ ಸಕ್ಸಸ್ಫುಲ್ ಏರ್ಪೋರ್ಟ್. ಆದ್ರೆ ಅದು ಏರ್ಪೋರ್ಟ್ ಮಾಡೋ ಟೈಮ್ದಲ್ಲಿ ಲೋಡು ನಮ್ಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಸಿಗ್ತೈತೆ ಅಂತೇಳಿ ಅಲ್ಲಿಂದ ಮಾಡಿದ್ರೆ ಅದು ಉಪಯೋಗ ಆಗ್ತಿದ್ದಿಲ್ಲ ಊರಿನ ದೃಷ್ಟಿಯಿಂದ, ಕರ್ನಾಟಕ ದೃಷ್ಟಿಯಿಂದ. ಇವತ್ತದು ಯಾವುದೋ ಇಂಡಸ್ಟ್ರಿ ಇಲ್ದಂತ, ಯಾವುದೋ ಊರಿಲ್ದ ಮನೆಗಳಿಲ್ದಂತ ದೇವನಹಳ್ಳಿಯಲ್ಲಿ ಹೋಗಿ ಯಾವಾಗ ಏರ್ಪೋರ್ಟ್ ಮಾಡಿದಾಗ ಆ ಭಾಗದಲ್ಲಿ ಬೆಂಗಳೂರು ಬೆಳೀತು. ಇವತ್ತದು ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸಕ್ಸಸ್ಫುಲ್ ಏರ್ಪೋರ್ಟ್ ಆಗಿತ್ತು. ಇವತ್ತು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಎಂ ಬಿ ಪಾಟೀಲ್ರ ಹೇಳಿಕೆಯನ್ನು ಕೂಡ ನಾನು ಒಂದು ಸಂದರ್ಭದಲ್ಲಿ, ಆ ಸಾಂದರ್ಭಿಕ ಹೇಳಿಕೆ ಇರ್ಬೋದು, ಅವರು ಒಂದು ಸಾಂದರ್ಭಿಕವಾಗಿ ಹೇಳಿದರು ಇಲ್ಲ ನಾವು ಕನ್ಸಲ್ಟೆಂಟ್ಗಳಿಗೆ ಕೊಡ್ತೀವಿ, ಕನ್ಸಲ್ಟೆಂಟ್ಗಳು ಯಾವ ಭಾಗದಲ್ಲಿ ಏನು ಲೋಡ್ ಐತಿ ಏನು ಅದನ್ನು ನೋಡಿ ಡಿಸಿಷನ್ ನಾವು ತೆಗೆದುಕೊಳ್ತೇವೆ ಅಂತೇಳಿ ಎಂ ಬಿ ಪಾಟೀಲ್ ಹೇಳಿದರು. ಇವತ್ತು ನಾವು ಲೋಡ್, ಇವತ್ತಿನ ಕರೆಂಟ್ ಲೋಡ್ ಎಲ್ಲಿ ಏರ್ಪೋರ್ಟಿಗೆ ಐತಿ ಅಂತದನ್ನು ನೋಡಕ್ಕೆ ಹೋದ್ರೆ ನ್ಯಾಚುರಲಿ ಅದು ಬೆಂಗಳೂರಿನ ದಕ್ಷಿಣ ಭಾಗ ಮತ್ತು ಪೂರ್ವ ಭಾಗದಿಂದ ಹೆಚ್ಚಿನ ಜನ ಏರ್ಪೋರ್ಟ್ ಕಡೆ ಬರ್ತಾರ ಅನ್ನುವಂಥ ಲೋಡ್ ತೋರಿಸ್ತದೆ. ಆದರೆ ನಾವು ಕರ್ನಾಟಕದ ದೃಷ್ಟಿಯಿಂದ ಕರ್ನಾಟಕವನ್ನು ಸರಿಯಾದ ದಿಕ್ಕಿನಲ್ಲಿ ನಾವು ಬೆಳೆಸ್ಬೇಕಂತಂದ್ರೆ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಆಗೋದು ಭಾಳ ಇಂಪಾರ್ಟೆಂಟ್. ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಂತಂದ್ರೆ ಬೆಂಗಳೂರನ್ನು, ನಮ್ಮ ರಾಜಧಾನಿಯಾದ ಬೆಂಗಳೂರನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಬೆಳವಣಿಗೆ ಮಾಡುವಂಥದ್ದು ಭಾಳ ಇಂಪಾರ್ಟೆಂಟ್. ಇವತ್ತು ತುಮಕೂರು ಭಾಗದಲ್ಲಿ, ತುಮಕೂರಿಂದ ಮುಂದೆ ತುಮಕೂರು ಶಿರಾ ನಡುವಾಗಲಿ ಆ ಭಾಗದಲ್ಲಿ ನಾವು ಹೊಸ ಏರ್ಪೋರ್ಟ್ ತೆಗೆದುಕೊಂಡು ಬಂದರೆ ಬೆಂಗಳೂರು ಈ ಭಾಗದಲ್ಲಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಕಡೆ ಬೆಂಗಳೂರು ಬೆಳೆಯೋಕ್ಕೆ ಶುರುವಾಗ್ತದೆ. ಅದರ ಬೆನಿಫಿಟ್ ಐತಲ್ಲ ಮಧ್ಯ ಕರ್ನಾಟಕದ ಜನರಿಗೆ, ಅಂದರೆ ಶಿವಮೊಗ್ಗ ಇರಲಿ, ಚಿತ್ರದುರ್ಗ ಇರಲಿ, ಚಿಕ್ಕಮಗಳೂರು, ಈ ಎಲ್ಲ ಭಾಗದ ಜನರಿಗೆ ಹೊಸ ಏರ್ಪೋರ್ಟಿನ ಫಾಯ್ದೆ ಹೆಚ್ಚಾಗ್ತದೆ. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಜನರಿಗೆ ಕೂಡ ಹೊಸ ಏರ್ಪೋರ್ಟಿನ ಫಾಯ್ದೆ ಹೆಚ್ಚಾಗ್ತದೆ. ಈಗೆಲ್ಲ ನಮ್ಮ ಮೋದಿಯವರು, ವಾಜಪೇಯಿ ಅವರು ಮಾಡಿದಂಥ ಉತ್ತಮ ರೋಡ್ಗಳ ಕಾರಣಕ್ಕಾಗಿ ನಾವು ಬೆಳಗಾವಿಯಿಂದ ಆಗಲಿ ಅಥವಾ ಹುಬ್ಬಳ್ಳಿಯಿಂದ ಆಗಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ, ಅದು ತುಮಕೂರು ಶಿರಾ ಆ ಭಾಗದಲ್ಲಿ ಬಂತಂದ್ರೆ ಹೊಸ ಇಂಟರ್ನ್ಯಾಷನಲ್ ಏರ್ಪೋರ್ಟು 3-4 ತಾಸಲ್ಲಿ ನಾವು ಅಲ್ಲಿ ಹೋಗಿ ಮುಟ್ಟಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಏರ್ಪೋರ್ಟು ಸಕ್ಸಸ್ಫುಲ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಆಗೋದಿಲ್ಲ. ಅದ್ರ ಜೊತೆ ಕೇವಲ ಈಗಿನ ಲೋಡ್ ಡಾಟಾ ನಾವು ಕನ್ಸಿಡರ್ ಮಾಡುವಂಗಿತ್ತಂದ್ರೆ ಅವಾಗ ಹಿಂದೆ ದೇವನಹಳ್ಳಿ ಏರ್ಪೋರ್ಟ್ ಮಾಡಿದಾಗ ಕೂಡ ಆ ಏರ್ಪೋರ್ಟ್ ಕೂಡ ಸಕ್ಸಸ್ಫುಲ್ ಆಗಬಾರ್ದಿತ್ತು. ಆದರೆ ಇವತ್ತು ದೇಶದಲ್ಲೇ ಅತ್ಯಂತ ಸಕ್ಸಸ್ಫುಲ್ ಏರ್ಪೋರ್ಟ್ ಆಗಿ ಡೆವಲಪ್ ಆಗಿತ್ತು. ಹಂಗಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಎಂ ಬಿ ಪಾಟೀಲ್ರಿಗೆ ಮತ್ತು ಉಳಿದೆಲ್ಲ ಕಾಂಗ್ರೆಸ್ಸಿನ ಶಾಸಕರಿಗೆ, ಮಂತ್ರಿಗಳಿಗೆ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕದ ಶಾಸಕರಿಗೆ ಎಲ್ಲರಿಗೂ ನಾವು ಮಾಡಿಕೊಳ್ಳೋ ವಿನಂತಿ ಇರ್ತದೆ. ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ, ವಿಶೇಷವಾಗಿ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಈ ಭಾಗದ ಅಭಿವೃದ್ಧಿಯನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಹೊಸದಾಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನು ಮಾಡ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಅದು ನಡೆದೈತಿ. ಅದು ತುಮಕೂರು ಶಿರಾ ಆ ಭಾಗದಲ್ಲಿ ಮಾಡಲಿ, ಯಾರೋ ಕನ್ಸಲ್ಟೆಂಟ್ಗಳು ಏನೋ ಹೇಳಿದಾರಂತೇಳಿ ಅದೇ ಒಂದು ಡಿಸಿಷನ್ ನಾವು ತಗೊಳಕ್ಕಾಗೋದಿಲ್ಲ. ಒಂದು ರಾಜ್ಯವನ್ನು ನಾವು, ದೇಶವನ್ನು ಬೆಳೆಸ್ಬೇಕಂತಂದ್ರೆ ಅದಕ್ಕೊಂದು ವಿಷನ್ ಇಟ್ಕೊಂಡು ನಾವು ಬೆಳೆಸ್ಬೇಕಾಗ್ತೈತಿ. ಆ ವಿಷನ್ ಕರ್ನಾಟಕದ ಸರ್ವತೋಮುಖದ ಅಭಿವೃದ್ಧಿಯ ಗುರಿ ವಿಷನನ್ನು ಇಟ್ಕೊಂಡು ಹೊಸ ಏರ್ಪೋರ್ಟನ್ನು ನಮ್ಮ ಉತ್ತರ ಕರ್ನಾಟಕ ಮತ್ತು ಮಧ್ಯ ಕರ್ನಾಟಕಕ್ಕೆ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ತುಮಕೂರಿಂದ ಮುಂದೆ ತುಮಕೂರು ಶಿರಾ ನಡುವ ಆ ಭಾಗದಲ್ಲಿ ಮಾಡಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹ ಮಾಡ್ತೇನೆ.